ವಧುವಿನಂತೆ ಸಿಂಗಾರಗೊಂಡ ಅಯೋಧ್ಯ ವಿಮಾನ ನಿಲ್ದಾಣ ರಾಮನೂರಿನಲ್ಲಿ ಸಾಂಸ್ಕೃತಿಕ ವೈಭವ ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿ ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ ಎಲ್ಲಿ ನೋಡಿದ್ರು ಈ ಅಯೋಧ್ಯೆದ್ದೇ ಚರ್ಚೆಯಾಗ್ತಿದೆ ಯಾಕಂದ್ರೆ ರಾಮ ಮಂದಿರದ ವಿಚಾರ ಇದೀಗ ಎಲ್ಲೆಲ್ಲಿಯೂ ಸುದ್ದಿಯಾಗ್ತಿದೆ ಇಡೀ ವಿಶ್ವವೇ ಕಾತರದಿಂದ ಕಾಯುತ್ತಿರುವ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆಗಳು ಶುರುವಾಗಿದೆ ಇದೇ ಸಮಯದಲ್ಲಿ ಅಯೋಧ್ಯೆ ಒಂದು ರೀತಿ ಕಳೆಗಟ್ಟಿದ ಇಂತಹ ಸಮಯದಲ್ಲಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿಯವರು ರಾಮನೂರಿನಲ್ಲಿ ಮಾಡ್ತಿರೋದೇನು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಹೇಗೆಲ್ಲ ಸಿಂಗಾರಗೊಂಡಿದೆ ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತೀವಿ ಹೌದು ಸ್ನೇಹಿತರೆ ಇನ್ನೇನು ಕೆಲ ದಿನಗಳಷ್ಟೇ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆಗೆ ಬಾಕಿ ಉಳಿದಿದೆ ಈಗಿರುವಾಗಲೇ ಅಯೋಧ್ಯೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಅದರಲ್ಲಿಯೂ ಅದೆಷ್ಟೋ ವೈವಿಧ್ಯತೆಗೆ ಕಾರಣವಾಗಿದೆ ಇನ್ನಿಲ್ಲದ ವಿಭಿನ್ನತೆಗಳನ್ನ ನಾವು ಕಾಣ್ತಿದ್ದೇವೆ ಈ ಕ್ಷಣದಲ್ಲಿ ರಾಮಾಯಣ ಮಹಾಭಾರತ ಅದೆಷ್ಟೋ ದೃಶ್ಯಗಳಿಗೆ ಇದು ಸಾಕ್ಷಿಯಾಗಲಿದೆ ಹಿಂದುತ್ವದ ಪುನರುತ್ಥಾನ ಆಗ್ತಿದೆಯಾ ಎನ್ನುವಂತಹ ಭಾವನೆ ಎಲ್ಲರಲ್ಲಿಯೂ ಮೂಡ್ತಾ ಇದೆ ಭಾರತದ ಪ್ರತಿಯೊಬ್ಬರೂ ರಾಮಮಂದಿರದ ಉದ್ಘಾಟನೆಗಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಅದರಲ್ಲಿಯೂ ಧರ್ಮ ಜಾತಿ ಭೇದ ಭಾವವಿಲ್ಲದೆ ದೇವ ಮಂದಿರದ ಉದ್ಘಾಟನೆಗಾಗಿ ಕಾಯುತ್ತಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಕೇವಲ ಹಿಂದೂಗಳಷ್ಟೇ ಅಲ್ಲ ಮುಸ್ಲಿಂ ಬಾಂಧವರು ಕ್ರಿಶ್ಚಿಯನ್ ಬಾಂಧವರು ಕೂಡ ಈ ಕ್ಷಣಕ್ಕಾಗಿ ಕಾತೊರೆಯುತ್ತಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಮುಸ್ಲಿಂ ಮಹಿಳೆಯೊಬ್ಬರು ಶಬ್ನಂ ಎನ್ನುವಂತಹವರು ಮುಂಬೈಯಿಂದ ರಾಮ ಮಂದಿರಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಅದು ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು ನೀವೆಲ್ಲರೂ ನೋಡಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಚಾರ ಸುದ್ದಿಯಾಗಿತ್ತು ಇದಷ್ಟೇ ಅಲ್ಲದೆ ರಾಮ ಮಂದಿರದ ಬಳಿ ಹಲವು ನಿಯಮಗಳನ್ನು ಪಾಲಿಸಲಾಗ್ತಿದೆ ಪಾವಿತ್ರ್ಯತೆಗೆ ಏನೆಲ್ಲ ಬೇಕೋ ಅದೆಲ್ಲದಕ್ಕೂ ಆದ್ಯತೆ ನೀಡಲಾಗ್ತಿದೆ ಮದ್ಯ ಮಾಂಸದ ಅಂಗಡಿಗಳನ್ನು ನಿಷೇಧಿಸಲಾಗಿದೆ ಸುಮಾರು ಎಂಬತ್ನಾಲ್ಕು ಕಿಲೋಮೀಟರ್ ಅಷ್ಟು ಉದ್ದ ಏನಿದೆ ಅಲ್ಲಿಯವರೆಗೂ ಯಾವುದೇ ಮದ್ಯ ಮತ್ತು ಮಾಂಸವನ್ನ ಮಾರುವಂತಿಲ್ಲ ಎನ್ನುವಂತಹ ನಿಯಮಗಳನ್ನು ಹಾಕಲಾಗಿದೆ ಇದರ ನಡುವೆ ಇದೀಗ ಮೋದಿಯವರು ಇಲ್ಲಿಗೆ ಭೇಟಿ ನೀಡಿದ್ದು ಹಲವು ಯೋಜನೆಗಳಿಗೆ ಚಾಲನೆ ನೀಡಿ ಅಯೋಧ್ಯ ವೈಭವೀಕರಣಕ್ಕೆ ಮತ್ತಷ್ಟು ಸಾಕ್ಷಿಯಾಗಿದ್ದಾರೆ ಹೌದು ಸ್ನೇಹಿತರೆ ಇಂದು ಈ ಶ್ರೀರಾಮ ಮಂದಿರ ಏನಿದೆ ಅಯೋಧ್ಯೆ ಒಂದು ರೀತಿ ಮಧು ಹಣ ಗಿತ್ತಿಯಂತೆ ಸಿಂಗಾರಗೊಂಡಿತು ಅದರಲ್ಲೂ ಕೂಡ ಅಯೋಧ್ಯ ವಿಮಾನ ನಿಲ್ದಾಣವಂತೂ ಇನ್ನು ಅದ್ಭುತವಾಗಿ ಸಿಂಗಾರಗೊಂಡಿತ್ತು ಯಾಕಂದ್ರೆ ಮೋದಿಯವರ ಸ್ವಾಗತಕ್ಕಾಗಿ ಅದು ಕಾಯ್ತಾ ಇತ್ತು ಹೌದು ಇದೀಗ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಭೇಟಿ ನೀಡಿದ್ದು ಅದರ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸ್ನೇಹಿತರೆ ಅದಕ್ಕೂ ಮುಂಚಿತವಾಗಿ ಇವರು ಒಂದು ರೋಡ್ ಶೋ ಅನ್ನು ಕೂಡ ನರೇಂದ್ರ ಮೋದಿಯವರು ಮಾಡ್ತಾರೆ ಆ ರೋಡ್ ಶೋ ಏನಿದೆ ಅದರಲ್ಲಿ ಮೋದಿಯವರಿಗೆ ಅದ್ಭುತವಾದಂತಹ ಸ್ವಾಗತ ಸಿಗುತ್ತೆ ಆ ಅಂದ್ರೆ ಈ ರೋಡ್ ಶೋ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿರುವಂಥವರು ಹೂಗಳನ್ನು ಎರಚುವ ಮೂಲಕ ನರೇಂದ್ರ ಮೋದಿಯವರನ್ನು ಸ್ವಾಗತವನ್ನ ಬಟ್ನಲ್ಲಿ ಇದೊಂದು ರೀತಿಯ ಮೋದಿಯವರಿಗೆ ನೀಡಿದಂತಹ ಅದ್ಭುತ ಸ್ವಾಗತ ಅಂತಲೇ ಭಾವಿಸಬಹುದು ಇದಾದ ಬಳಿಕ ನರೇಂದ್ರ ಮೋದಿಯವರು ಮದುವಣಗಿತ್ತಿಯಂತೆ ಯಾವುದು ಅಂದರೆ ಈ ವಿಮಾನ ನಿಲ್ದಾಣ ಏನ್ ರೆಡಿಯಾಗಿತ್ತು ಅದನ್ನ ಉದ್ಘಾಟನೆ ಮಾಡಿದ್ರು ಸ್ನೇಹಿತರೆ ಇನ್ನು ನರೇಂದ್ರ ಮೋದಿಯವರನ್ನ ಸ್ವಾಗತ ಮಾಡೋದಕ್ಕೆ ದೇಶದ ನಾನಾ ಕಡೆಗಳಿಂದ ಬಂದ ಸಾಂಸ್ಕೃತಿಕ ಕಲಾ ತಂಡಗಳು ದಾರಿಯುದ್ದಕ್ಕೂ ಕಲಾ ಪ್ರದರ್ಶನಗಳನ್ನು ನೀಡಿ ನೋಡುಗರ ಮನ ಸೂರೆಗೊಳ್ಳುವಂತೆ ಮಾಡಿದ್ರು ಸುಮಾರು ಸಾವಿರದ ನಾನ್ನೂರು ಕಲಾವಿದರು ನಲವತ್ತಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಸಾಂಸ್ಕೃತಿಕ ವೃತ್ತ ಪ್ರದರ್ಶನದೊಂದಿಗೆ ಪ್ರಧಾನಿಯವರನ್ನ ಸ್ವಾಗತಿಸಿದ್ರು ಇದಾದ ಬಳಿಕ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನರೇಂದ್ರ ಮೋದಿಯವರು ಅಯೋಧ್ಯಾ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಿದ್ರು ಅದಕ್ಕೂ ಮೊದಲು ಸ್ನೇಹಿತರೆ ಈ ಹೊಸ ಅಮೃತ್ ಭಾರತ್ ರೈಲುಗಳು ಏನಿದ್ವು ಒಂದೇ ಭಾರತ್ ರೈಲುಗಳನ್ನು ಕೂಡ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ರು ಇದರ ಜೊತೆಯಲ್ಲಿಯೇ ಹಲವಾರು ರೈಲ್ವೆ ಯೋಜನೆಗಳಿಗೂ ಚಾಲನೆ ನೀಡಿದ್ರು ಅದಾದ ಬಳಿಕ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಹದಿನೈದು ಸಾವಿರ ಕೋಟಿಗೂ ಹೆಚ್ಚಿನ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಇವುಗಳಲ್ಲಿ ಅಯೋಧ್ಯೆ ಮತ್ತು ಅದರ ಸುತ್ತಮುತ್ತಲಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹನ್ನೊಂದು ಸಾವಿರದ ನೂರು ಕೋಟಿ ಯೋಜನೆಗಳನ್ನು ಹಾಗೂ ಉಳಿದ ನಾಲ್ಕು ಸಾವಿರದ ಆರುನೂರು ಕೋಟಿ ಏನಿದೆ ಅದನ್ನು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳಿಗೆ ಚಾಲನೆ ನೀಡಿದರು ಇದಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ವಂದೇ ಭಾರತ್ ಯೋಜನೆಗೆ ಚಾಲನೆ ನೀಡಿದರು ಅದರಲ್ಲಿ ಮುಖ್ಯವಾಗಿ ಶ್ರೀಮಾತಾ ವೈಷ್ಣವದೇವಿ ಕಾತ್ರ ನವದೆಹಲಿ ಅಮೃತ್ಸರ್ ದೆಹಲಿ ಕೊಯಮತ್ತೂರ್ ಬೆಂಗಳೂರು ಮಂಗಳೂರು ಮಡ್ಗಾವ್ ಜಲ್ನಾ ಮುಂಬೈ ಮತ್ತು ಅಯೋಧ್ಯ ಆನಂದ ವಿಹಾರ್ ಟರ್ಮಿನಲ್ ಗಳ ಹೊಸ ಮಾರ್ಗಗಳಿಗೆ ಮೋದಿಯವರು ವಾಸ್ತವಿಕವಾಗಿ ಪ್ರಾರಂಭವನ್ನ ಮಾಡಿದ್ರು ಇನ್ನು ಈ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ನಿಲ್ದಾಣ ಎಂತ ಹೆಸರಿಡಬೇಕು ಅಂತ ಕೂಡ ಹೇಳಿ ಆಗ್ತಿದೆ ಅದನ್ನು ಕೂಡ ನರೇಂದ್ರ ಮೋದಿಯವರು ಮಾಡಿದ್ರು ಹೌದು ಸ್ನೇಹಿತರೆ ಇದೀಗ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿಯನ್ನು ನೀಡಿದ್ರು ಅದರಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುವಂತಹ ಮೂಲಭೂತ ಸೌಕರ್ಯಗಳು ಏನ್ ಬೇಕು ಅದೆಲ್ಲದಕ್ಕೂ ಚಾಲನೆ ನೀಡಿದ್ದಾರೆ ಇದೆಲ್ಲವನ್ನ ಗಮನಿಸುತ್ತಿದ್ರೆ ಮೋದಿಯವರು ಅಯೋಧ್ಯೆಯನ್ನು ರಾಮರಾಜ್ಯವಾಗಿ ಮಾಡಲು ಶಪಥ ಮಾಡಿದ್ದಾರೆ ಎನ್ನುವಂತಹ ಒಂದು ಭಾವನೆ ಮೂಡ್ತಾ ಇದೆ ಯಾಕಂದ್ರೆ ಅದಕ್ಕೆ ಕಾರಣಗಳು ಇವೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಮೊದಲಿಗೆ ರಾಮ ಮಂದಿರದ ವಿವಾದ ಏನಿತ್ತು ಅದನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಮೋದಿಯವರ ಸರ್ಕಾರ ಅದಾದ ಬಳಿಕ ಅದರ ನಿರ್ಮಾಣ ಕಾರ್ಯಕ್ಕೆ ಅಡಿಪಾಯವನ್ನು ಹಾಕಿದ್ರು ಇದೀಗ ಅದರ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಪ್ಲೇಸ್ಗಳೇನಿವೆ ಅವುಗಳನ್ನು ಕೂಡ ಬದಲಾವಣೆ ಮಾಡಿ ಅಭಿವೃದ್ಧಿ ಮಾಡಿ ಪುನಃ ರಾಮರಾಜ್ಯ ನಿರ್ಮಾಣಕ್ಕೆ ಮೋದಿಯವರು ಮುಂದಾಗಿದ್ದಾರೆ ಎನ್ನುವಂತಹ ಭಾವನೆ ಎಲ್ಲರಲ್ಲಿಯೂ ಮೂಡ್ತಾ ಇದೆ ಅದೇನಾದರೂ ಆಗಲಿ ಸ್ನೇಹಿತರೆ ನಿಜಕ್ಕೂ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಿರೋದು ಖುಷಿಯ ವಿಚಾರವೇ ಇನ್ನು ಕೆಲವರಿಗೆ ಅನಿಸಿರಬಹುದು ಇದರಲ್ಲೂ ರಾಜಕೀಯ ನಡೆಯುತ್ತಿದೆ ಅಂತ ಆದರೆ ನೆನಪಿರಲಿ ಯಾವುದರಲ್ಲಿ ರಾಜಕೀಯ ಇಲ್ಲ ಒಟ್ಟಾರೆಯಾಗಿ ಸ್ನೇಹಿತರೆ ಹೇಳೋದಾದ್ರೆ ಇದೀಗ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಿರೋದಂತೂ ತುಂಬಾ ಖುಷಿಯ ವಿಚಾರವಾಗಿದೆ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳೇನಿದೆ ಅವುಗಳನ್ನು ಕೂಡ ಸರ್ಕಾರ ಮಾಡಲು ಮುಂದಾಗಿರೋದು ಖುಷಿಯ ವಿಚಾರ ಆದರೆ ಇಲ್ಲಿ ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ ಯಾವ ಸರ್ಕಾರ ಮಾಡ್ತಾ ಇರೋದು ಮಾಡ್ತಿದ್ದಾರೆ ಎನ್ನುವಂತಹುದು ಇಂಪಾರ್ಟೆಂಟ್ ಅಲ್ಲ ಬಟ್ ನಮಗೆ ಅಂದರೆ ನಮ್ಮ ಹಿಂದೂಗಳು ಅಂದರೆ ಸುಮಾರು ನೂರು ಕೋಟಿಗೂ ಹೆಚ್ಚು ಹಿಂದೂಗಳು ಏನು ಕಾಯ್ತಾ ಇದ್ರು ಅಂತಹದ್ದೊಂದು ದೇವಸ್ಥಾನ ಅಂದರೆ ರಾಮ ಮಂದಿರ ಇದೀಗ ಉದ್ಘಾಟನೆ ಆಗ್ತಿರೋದು ಖುಷಿಯ ವಿಚಾರ ಅದು ಯಾವ ಸರ್ಕಾರ ಮಾಡ್ತು ಅನ್ನುವಂಥದ್ದು ಮುಖ್ಯವಲ್ಲ ಒಟ್ನಲ್ಲಿ ಒಂದು ಅದ್ಭುತ ಕಾರ್ಯ ಆಗ್ತಿರೋದೊಂದು ಇಡೀ ಭಾರತಕ್ಕೆ ಖುಷಿಯ ವಿಚಾರ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಮುಗಿಸ್ತೇವೆ ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ